ಪ್ರಿಯ ಆತ್ಮಿಕ ವೀಕ್ಷಕರೇ, ಪಿನಿಯಲ್ ಮಿನಿಸ್ಟ್ರಿ ಅರ್ಪಿಸುತ್ತಿರುವ ಅದ್ಭುತ ಸಮಯಕ್ಕೆ ಸ್ವಾಗತ, ಸುಸ್ವಾಗತ. ಈಗ ನಾವು ಒಂದು ಸುಂದರವಾದ ಗಾನವನ್ನು ಕೇಳಲಿದ್ದೇವೆ. ಆ ನಂತರ ರೆವರೆಂಡ್ ಭಾಸ್ಕರ್ ಸದಾನಂದ ಅವರು ಸಂದೇಶವನ್ನು ನೀಡಲಿದ್ದಾರೆ. ಸರ್ವ ಸೃಷ್ಟೀಶನು ಎನ್ನ ದೇವಾದಿ ದೇವನ ತತ್ತೂ ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸರ್ವ ಸೃಷ್ಟೀಶನು ಎನ್ನ ದೇವಾದಿ ದೇವನ ತತ್ತೂ ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸೃಷ್ಟೀಶನು ಎನ್ನ ದೇವಾದಿ ದೇವನ ತತ್ತೂ ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಪ್ರೀತಿಯ ಅದ್ಭುತ ಸಮಯದ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡಲು ಕರ್ತನ ಕೃಪೆ ಮಾಡಿದ್ದಕ್ಕೋಸ್ಕರ ವಾಕ್ಯ ದೇವರಿಗೆ ಸ್ತೋತ್ರ ಸ್ತುತಿಗಳನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ನೀವು ಈ ಒಂದು ಅದ್ಭುತ ಸಮಯ ಒಂದು ಪ್ರೋಗ್ರಾಮ್ ಅನ್ನು ಕಾರ್ಯಕ್ರಮಗಳನ್ನು ಹೊರತರಲು ನೀವು ಕೊಡುವ ಒಂದು ಉತ್ತೇಜನಕ್ಕೋಸ್ಕರ ವಾಕ್ಯ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ, ನೀವು ಫೋನ್ ಮಾಡ್ತಾ ಇದ್ದೀರಾ, ನನ್ನೊಂದಿಗೆ ದೇವರು ಮಾತಾಡುದು ಅಂತ ಹೇಳ್ತಾ ಇದ್ದೀರಾ. ದೇವರು ಬಿಡುಗಡೆ ಮಾಡುವ ಕಾರ್ಯಗಳನ್ನು ನೀವು ಅದನ್ನು ನಮ್ಮ ಫೋನ್ ಮೂಲಕವಾಗಿ ತಿಳಿಸಿ ಈ ಒಂದು ಅದ್ಭುತ ಸಮಯ ಇನ್ನ ಹೊರಗೆ ಬರುವುದಕ್ಕೋಸ್ಕರವಾಗಿ ನೀವು ಕೊಡುವ ಉತ್ತೇಜನಕ್ಕೆ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದಲ್ಲಿ ನಿಮ್ಮೊಂದಿಗೆ ಒಂದು ಕಾರ್ಯಗಳನ್ನು ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕೀರ್ತನೆ ಪುಸ್ತಕದಲ್ಲಿ ನೋಡುವಾಗ 1 to 150 ಕೀರ್ತನೆಗಳನ್ನು ನೋಡುವಾಗ ಒಂದಕ್ಕಿಂತ ಒಂದು ವಿಶೇಷವಾದ ಕಾರ್ಯಗಳನ್ನು ನೋಡುತ್ತೇವೆ. ಕರ್ತನ ನಮ್ಮೊಂದಿಗೆ ಮಾತಾಡುವ ಕಾರ್ಯಗಳನ್ನು ನೋಡುತ್ತೇವೆ. ಆದರೆ ಈ ದಿನದಲ್ಲಿ 84ನೇ ಕೀರ್ತನೆಯನ್ನು ನಿಮ್ಮ ಮಧ್ಯದಲ್ಲಿ ಧ್ಯಾನಿಸಲು ನಾನು ತಿಳಿದುಕೊಂಡ ಒಂದು ಭಾಗವಾಗಿ ನಿಮ್ಮ ಮಧ್ಯದಲ್ಲಿಡುತ್ತೇನೆ. ಇದರಲ್ಲಿ ಕೀರ್ತನಗಾನ ಒಂದು ಕಾರ್ಯಗಳನ್ನು ಹೇಳುತ್ತೇನೆ. ಯಹೋವನ ಆಲಯದ ಅಂಗಳದಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸ್ತಾ ಕುಂದಿ ಹೋಗಿತ್ತು. ಇವನಿಗೆ ಒಂದು ಆಸೆ, ಯಹೋವನ ಆಲಯದಲ್ಲಿ ಸೇರಬೇಕೆಂದು ಹೇಳಿ ಅವನ ಹೃದಯವು ಕುಂದಿ ಹೋಗಿತ್ತಂತೆ. ಮಾತ್ರವಲ್ಲ, ಇವನು ತನ್ನ ಒಂದು ಬಯಕೆಗಳನ್ನು ತೋರಿಸಿಕೊಂಡು ಅವನು ಹೇಳುವುದು 3 ವಿಧವಾಗಿ ಅವನು ಧನ್ಯರು 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 ಅಂತ ಹೇಳ್ತಾನೆ. ಇವನ ಆತ್ಮವು ಕುಂದಿ ಹೋದ ಸಮಯಗಳಲ್ಲಿ ಇವನು ಕಂಡಿಡಿದ ಕಾರ್ಯಗಳು 84ನೇ ಕೀರ್ತನೆ ಬರೆಯಲ್ಪಟ್ಟಿದ್ದಾನೆ ಕೀರ್ತನೆಗಾರನು. ಇವರು ಧನ್ಯರು ಅಂತ ಹೇಳಿ, ಯಾರು ಧನ್ಯರು? ಇವತ್ತು ನಾವು ನೋಡ್ತೀವಿ ಧನ್ಯರು ಅಂತ ಯಾರು ಅಂತಂದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ದೊಡ್ಡ ಮನೆ ಕಟ್ಕೊಂಡಿದ್ರೆ ಅವನ್ನ ನೋಡಿ ಧನ್ಯರು ಅಂತೀವಿ. ಇಲ್ಲ, ಯಾರಾದ್ರೂ ಒಬ್ಬ ಕಾರ್ ಒಳ್ಳೆ ಕಾರಿಕೊಂಡಿದ್ರೆ ಅವನ್ ನೋಡಿ ಧನ್ಯರು ಅಂತೀವಿ. ಇಲ್ಲ ಅಂದ್ರೆ ಒಳ್ಳೆ ಒಂದು ಸೂಟು ಬಟ್ಟೆ ಹಾಕೊಂಡಿದ್ರೆ ಅವನ್ ನೋಡಿ ಧನ್ಯರು ಅಂತೀವಿ. ಆದ್ರೆ ನಿಜವಾಗಿ ಯಾರು ಧನ್ಯರು? ಯಾರು ಧನ್ಯರು ಅಂತ ವೇದ ಹೇಳುತ್ತದೆ. ಯೇಸು ಕ್ರಿಸ್ತನು ಯಾರು ಧನ್ಯರು ಅಂತ ಹೇಳ್ತಾರೆ, ಅದನ್ನ ನಾವು ನೋಡಕ್ಕೆ ಇಷ್ಟಪಡ್ತೀವಿ. ಕೀರ್ತನೆಗಾರ ಹೇಳ್ತಾನೆ ವೇದದಲ್ಲಿ, ನಿನ್ನ ವೇದಿಯ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತ್ತಲ್ಲ. ಅವನು ಹೇಳೋದು, ಅವನು ಮಂದಿರದಲ್ಲಿ ನೋಡ್ತಾ ಆಲಯ ದೇವರ ಆಲಯ ನೋಡಿಕೊಂಡು ಅವನೊಂದು ಕಾರ್ಯಗಳು ತನ್ನ ಹೃದಯದ ಬಯಕೆಗಳನ್ನು ಇಲ್ಲಿ ತೋರ್ಪಡಿಸಿಕೊಳ್ಳುತ್ತಾನೆ. ಏನಂದ್ರೆ ಗುಬ್ಬಿಗೆ ಆ ಜಾಗದಲ್ಲಿ ಆಲಯ ಪಕ್ಕದಲ್ಲಿ ಅವನು ನೋಡಿದಾಗ
ಅವನು ನೋಡುವಾಗ ಅಲ್ಲಿ ಮನೆ ಇದೆಯಂತೆ, ಗುಬ್ಬಿಗೆ ಪಾರಿವಾಳಕ್ಕೆ ಮರಿ ಮಾಡುವ ಗೂಡಿ ಇದೆಯಂತೆ. ಎಲ್ಲಿ? ಯಜ್ಞವೇದಿಗೆ, ಯಜ್ಞವೇದಿ ಹತ್ತಿರ. ಪ್ರೀತುಳ ಸಹೋದರ ಸಹೋದರಿಯರೇ, ಯಜ್ಞವೇದಿ ಹತ್ರ ಯಾರು ಹೋಗಕ್ಕಾಗುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡಿ ಹೋಗಬೇಕಂದ್ರೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂದು ಹೇಳಿ ಭಾಗವನ್ನು ನೋಡುತ್ತೇವೆ. ಈ ಮಹಾಪರಿಶುದ್ಧ ಸ್ಥಳಕ್ಕೆ ಎಲ್ಲ ಹೋಗಲು ಸಾಧ್ಯವಿಲ್ಲ, ಯಾಚಕನು ಮಾತ್ರ ಸಾಧ್ಯ ಹೋಗಕ್ಕೆ. ಆದರೆ ಈ ಅನೇಕ ಜನಗಳು ಈ ಪರಿಶುದ್ಧ ಸ್ಥಳದಲ್ಲಿ ಮಾತ್ರ, ಹೊರಾಂಗಣದಲ್ಲಿ ಮಾತ್ರವೇ ನಿಂತ್ಕೊಳ್ತಾರೆ. ಆದ್ರಿಂದ ಇಲ್ಲಿ ತೀರ್ಥನೆಗಾರನು ಹೇಳುವುದು ಏನು ಅಂತಂದ್ರೆ, ಗುಬ್ಬಿಗೆ ಮರಿ ಮಾಡು, ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವುದಕ್ಕೋಸ್ಕರವಾಗಿ ಅಂಗಳದಲ್ಲಿ ಎಲ್ಲಿ ಯಜ್ಞವೇದಿ ಬಳಿಯಲ್ಲಿ ಕಾಣಲ್ಪಡುತ್ತದೆ ಅಂತಂದ್ಬಿಟ್ಟು ಅವನು ತನ್ನ ಬಯಕೆಗಳನ್ನು ಹಂಚಿಕೊಳ್ತಾನೆ. ಆವಾಹ ಅವನು ಹೇಳುವ ಒಂದು ಕಾರ್ಯ, ನಾಲ್ಕನೇ ವಚನದಲ್ಲಿ, ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು. ಯಾರು ಧನ್ಯರಂದೆ? ನಿನ್ನ ಮಂದಿರದಲ್ಲಿ, ಯೇಸು ಕ್ರಿಸ್ತರ ಮಂದಿರದಲ್ಲಿ ವಾಸಿಸುವರು ಧನ್ಯರು. ಎಲ್ಲ ಧನ್ಯರಲ್ಲ, ನೀವು ನೋಡೋ ಪ್ರಕಾರ ಮನೆ ಕಟ್ಕೊಂಡಿರೋ ಧನ್ಯ ಅಲ್ಲ, ಒಂದು ಕಾರಿಕೊಂಡಿರೋ ಧನ್ಯ ಅಂತೀವಿ, ಆ ಥರ ಅಲ್ಲ. ಮೊದಲಾಗಿ ಕರ್ತನು ಹೇಳುವ ಕಾರ್ಯಗಳು, ಕೀರ್ತನೆಗಾರನು ವಿವರಿಸುವ ಕಾರ್ಯಗಳು, ನಿನ್ನ ಮನೆಯಲ್ಲಿ ನಿನ್ನ ಮಂದಿರದಲ್ಲಿ ವಾಸ ಮಾಡುವನು ಧನ್ಯನು. ನಾವೆಲ್ಲೆಲ್ಲೋ ವಾಸ ಮಾಡ್ತೀವಿ, ಲಾಡ್ಜೊಳಗೆ ವಾಸ ಮಾಡ್ತೀವಿ, ಬಾರೊಳಗೆ ವಾಸ ಮಾಡ್ತಾರೆ, ಇನ್ನ ಎಲ್ಲೆಲ್ಲೋ ವಾಸ ಮಾಡ್ತಾರೆ, ಅವ್ರನ್ನೆಲ್ಲ ಅಲ್ಲ. ಇವನು ಹೇಳೋದು ಧನ್ಯರು ಅಂತಂದ್ಬಿಟ್ಟು ಯಾರನ್ನ ಹೇಳ್ತಾನೆ ಅಂತಂದ್ರೆ, ಈ ಒಂದು ದೇವರ ಮಂದಿರದಲ್ಲಿ ವಾಸ ಮಾಡುವರು ಧನ್ಯರು. ಒಂದ್ಸರಿ ನಾನು ನೋಡುವಾಗ ಒಬ್ಬ ಮನುಷ್ಯ ಒಂದು ಬಸ್ನಲ್ಲಿ ಬರ್ತಾ ಇದ್ದ, ಅವನು ಕುರುಡನಾಗಿ ಈ ದೊಣ್ಣೆ ಇಟ್ಕೊಂಡು ಬರ್ತಾ ಇದ್ದಾನೆ. ಅವನು ಭಿಕ್ಷೆ ಬೇಡುವವ. ಆ ಭಿಕ್ಷೆ ಬೇಡ್ಕೊಂಡು ಬರ್ತಾವನು, ಹೇಳ್ತಾನೆ ಧನ್ಯರು ನಾವು ಧನ್ಯರು ಅಂತಂದ್ಬಿಟ್ಟು. ಯಾರು ಧನ್ಯರು ಅಂತೆ? ಈ ಧನ್ಯರು ನಾವು ಧನ್ಯರು ಅಂತಂದ್ಬಿಟ್ಟು ಭಿಕ್ಷೆ ಬೇಡ್ತಾವನೆ, ಅವನು ಹಾರ್ಡ್ ಫಿಲಿಂ ಮಾಡಾಡ್ಕೊಂಡು. ಅವನು ಧನ್ಯನಾ? ಧನ್ಯ ಅಲ್ಲ. ಯಾರು ಧನ್ಯರು? ನಿಜವಾಗ್ಲು ನೋಡಕ್ಕೋದ್ರೆ ದೇವರ ಮಂದಿರದಲ್ಲಿ ವಾಸ ಮಾಡುವವರು ಧನ್ಯರು ಅಂತ ಹೇಳ್ತದೆ. ಯಾಕೆ ಅಂತ ಹೇಳಿದ್ರೆ ವೇದ ಹೇಳ್ತದೆ, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ, ನಿತ್ಯವೂ ದೇವರನ್ನು ಕೀರ್ತಿಸುತ್ತಾ ಇರುತ್ತಾರೆ. ಮೊದಲನೇ ತಿಳ್ಕೊಳ್ಳೋದು, ದೇವರನ್ನು ಮಂದಿರದಲ್ಲಿ ವಾಸಿಸುವರು. ಒಂದು ವೇಳೆ ನೀನು ಹೇಳ್ಬೋದು, ದೇವರ ಮಂದಿರದಲ್ಲಿ ಹೇಗೆ ವಾಸ ಸಾಧ್ಯ? ಒಂದು ವೇಳೆ ಪಾಸ್ಟರ್ಗಳಾಗ್ಲಿ ಫಾದರ್ಗಳಾಗ್ಲಿ ಅವ್ರು ಚರ್ಚ್ ಹೋಗಿರೋ ಸಾಧ್ಯ? ನಾನು ಹೇಗೆ ದೇವರ ಸಂಬಂಧ ಮಂದಿರಕ್ಕೆ ಹೋಗಕ್ಕಾಗತ್ತಾ? ನನಗೆ ಹೆಂಡತಿ ಮಕ್ಕಳುಂಟು, ಒಂದು ವೇಳೆ ನನಗೆ ಕೆಲಸ ಉಂಟು, ಅನೇಕ ಸಮಸ್ಯೆಗಳುಂಟು, ಇದರಲ್ಲಿ ನಾನು ಮಂದಿರಕ್ಕೆ ಹೋಗೋದು ಹೇಗೆ ಅಂತ ಕೇಳ್ಬೋದು. ಆದರೆ ಒಂದು ವೇಳೆ ಇನ್ನೊಂದು ಮಂದಿರ ಉಂಟು, ದೇವರು ವಾಸ ಮಾಡುವ ಸ್ಥಳ. 1 ಕೊರಿಂಥ್ಯರು 3:16 ಹೀಗೆ ಹೇಳ್ತದೆ, ಏನಂತ ಗೊತ್ತಾ, ನಮ್ಮ ಹೃದಯವೇ ದೇವರು ವಾಸ ಮಾಡುವ ಸ್ಥಳ. ನಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕಾಗಿದೆ. ಆತ್ಮ ನಮ್ಮ ಹೃದಯದಲ್ಲಿ ವಾಸ ಮಾಡುವಾಗ ದೇವರೊಂದಿಗೆ ನಮ್ಮ ಆತ್ಮವು ಯಾವಾಗಲೂ ದೇವರನ್ನು ಸ್ತುತಿಸುವುದು ಕಾಣಲ್ಪಡುತ್ತವೆ. ಅನೇಕ ಜನಗಳು ಹೇಳ್ತಾರೆ, ಬೆಳಗ್ಗೆ ಎದ್ದು ಸ್ತುತಿಸ್ತಾರೆ, ದೇವರಿಗೆ ಮಾತಾಡ್ತಾರೆ, ಯಾವಾಗಲೂ ಕೆಲಸ ಮಾಡುವಾಗ, ಮನೆ ಕೆಲಸ ಮಾಡುವಾಗ, ಮನೆ ಗುಡಿಸುವಾಗ, ಒಂದು ವೇಳೆ ಅಡಿಗೆ ಮಾಡುವಾಗ, ಎಲ್ಲ ಸಮಯಗಳೂ ತಮ್ಮ ಹೃದಯದಲ್ಲಿರುವ ದೇವನೊಂದಿಗೆ ಅವರು ಮಾತಾಡುವುದು, ದೇವರನ್ನು ಸ್ತುತಿಸುವುದು ನೋಡುತ್ತವೆ. ಆದ್ರಿಂದ ಕೀರ್ತನೆಗಾರ ಹೇಳ್ತಾನೆ, ದೇವರ ಮಂದಿರದಲ್ಲಿ ವಾಸ ಮಾಡುವರು ಧನ್ಯರು. ದೇವರ ಮಂದಿರದಲ್ಲಿ ವೇದದಲ್ಲಿ ನೋಡುವಾಗ ಅನ್ನಳು, ಆಕೆ ದೇವರ ಮಂದಿರದಲ್ಲಿ ವಾಸ ಮಾಡ್ತಾ ಇದ್ಲು. ಆಕೆ ಪ್ರವಾದಿನಿ, ದೇವರ ರಕ್ಷಕನು ಕಾಣಲ್ಪಡುವ ಆಕೆ ಅನ್ನಳು, ಸಿಮೆಯೋನನು ಇವರ ದೇವರ ಮಂದಿರದಲ್ಲಿ ವಾಸ ಮಾಡುತ್ತಾ ಆಕೆ ದೇವರ ರಕ್ಷಕನ ನೋಡುವಾಗೆ ಹಂಬಲಿಸುತ್ತಾ ಕಾಯ್ತಾ ಇದ್ದರು. ಮಾತ್ರವಲ್ಲ, ಕೀರ್ತನೆ ಇನ್ನೊಂದು ಕಾರ್ಯಗಳಲ್ಲಿ ಅವನು ಹೇಳಲ್ಪಡುತ್ತಾನೆ. 27ನೇ ಕೀರ್ತನಲ್ಲಿ 4ನೇ ವಚನದಲ್ಲಿ ಅವನ ಬಯಕೆ ಹೇಳ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಯಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂದು ಒಂದೇ ವರವನ್ನು ಯಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು. ಒಂದೇ ಒಂದು ವರ ಕೇಳ್ಕೊಳ್ತಾನಂತೆ. ನಾವೇನು ವರ ಕೇಳ್ಕೊಳ್ತೀವಿ ಗೊತ್ತಾ? ದೇವ್ರ ಹತ್ರ ಬೇರೆ ಬೇರೆ ವರ ಕೇಳ್ಕೊಳ್ತೀವಿ. ದೇವರು ಒಂದು ವೇಳೆ ಪ್ರತ್ಯಕ್ಷ ಆಗ್ಬಿಟ್ಟು ಏನಾರು ವರ ಕೇಳಿದ್ರೆ ಏನ್ ಹೇಳ್ತೀವಿ ಗೊತ್ತಾ? ಇಷ್ಟ ಬಂದಂಗೆ ಕೇಳ್ಬಿಡ್ತೀವಿ. ಅದೆ ಕೀರ್ತನೆಗಾರ ಏನ್ ಹೇಳ್ತಾನೆ ಗೊತ್ತಾ? ನನಗೊಂದೇ ಒಂದು ವರ, ಆ ದೇವರ ಮಂದಿರದಲ್ಲಿ ನನ್ನ ವಾಸ ಮಾಡುವ ಒಂದೇ ಒಂದು ವರ, ಆತನ ಸ್ತುತಿಸಬೇಕು, ಆತನ ಸ್ತೋತ್ರಿಸಬೇಕು. ಒಂದ್ಸಲಿ ಒಬ್ಬ ಮನುಷ್ಯ ಇದ್ದಂತೆ, ಅವನಿಗೆ ಏನಂದ್ರೆ ದೇವರ ಹತ್ರ ಕೂತ್ಕೊಂಡಂತೆ, ಪ್ರಾರ್ಥನೆ ಮಾಡ್ತಂತೆ, ತಪಸ್ಸು ಮಾಡದಂತೆ. ತಪಸ್ಸು ಮಾಡ್ತಾ ಇದ್ದಾಗ ಅವಾಗ ದೇವರು ಅವನ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರಂತೆ. ಏನಪ್ಪ ನಿಂಗೆ ವರ ಬೇಕು ಕೇಳ್ಕೋ ಅಂದ್ರಂತೆ. ಆವಾಗ
ಅವನು ಹೇಳದಂತೆ ಏನ್ ಕೇಳೋ ಸಡನ್ ಆಗಿ ಅವನ್ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅವಾಗ ಅವ್ರ ದೇವರು ಹೇಳಿದ್ರಂತೆ ಮೂರು ಸಲಿ ಮೂರು ವರ ಕೊಡ್ತೀನಿ ನಿಮಗೆ, ಮೂರು ಸಲಿ ನೀವು ಒಂದು ಒಂದು ವರ ಕೊಡ್ತೀನಿ, ಮೂರು ಸಲಿ ಏನ್ ಬೇಕಾದ್ರೆ ಬೇಡ್ಕೋ, ಆ ಮೂರು ಸಲಿ ಮಾತ್ರ ನೀವು ಕೊಡೋ ವರ, ಅದನ್ನ ಏನ್ ನೆನೆಸ್ಕೊಂಡ್ರೆ ಅದು ನಡೀತದೆ ಅಂತ ಅನ್ಬಿಟ್ರಂತೆ. ಅವಾಗ ಮೂರೇ ಮೂರು ಸಲಿ ಇವಾಗ ಇವನಿಗೆ ತುಂಬಾ ಸಂತೋಷ ಆಗ್ಬಿಡ್ತು. ಆ ಮೂರು ವರ ಕೊಡುವಾಗ ಏನ್ ಮಾಡ್ಬಿಟ್ಟ, ಒಂದ್ ಮೂರು ಕಲ್ಲು ಕೊಟ್ರು, ಕಲ್ ಕೊಟ್ಟು ಇದನ್ನ ತಗೊಂಡೋಗು, ಒಂದು ಕಲ್ಲು ಬಿಸಾಕಿ ನೀನ್ ಏನ್ ಬೇಡ್ಕೊಂತೀಯೋ ಅದು ನಡೀತದೆ ಅಂದ್ರು. ಇವನ್ ಮನೆಗೆ ಹೋದ, ಮನೆಗೆ ಹೋಗಿದ ತಕ್ಷಣ ತನ್ನ ಹೆಂಡತಿ ಇದ್ರೆ ಹೇಳ್ದ, ಹೆಂಡತಿ ಇದ್ರೆ ಹೇಳಿದ ತಕ್ಷಣ ಏನಾಯ್ತು, ಹೆಂಡತಿಗೆ ತುಂಬಾ ಸಂತೋಷ. ಫಸ್ಟ್ ಅವನು ಹೇಳಿದ್ದಕ್ಕಾಗಿ ಹೆಂಡತಿ ಹೇಳಿದ್ಲು, ನಿನ್ನ ಮೂಗು ಸ್ವಲ್ಪ ಒಳಗೊಟ್ಟೋಗಿದೆ, ಅದಕ್ಕೋಸ್ಕರವಾಗಿ ಒಂದು ಮೂಗು ಸ್ವಲ್ಪ ಉದ್ದ ಬರಂಗೆ ನೀನು ಬೇಡ್ಕೋ, ಈ ಕಲ್ಲು ಒಂದು ಎಷ್ಟು ಬಿಟ್ಟು ದೇವ್ರನ್ನ ಬೇಡ್ಕೋ ಅಂತಂದೆ. ಅವಾಗ ಇವನೇನು ಮಾಡ್ಬಿಟ್ಟ, ಒಂದು ಕಲ್ಲಿನ ಬಿಸಾಕ್ಬಿಟ್ಟು ದೇವ್ರ ಕೇಳ್ದ, ದೇವ್ರೇ ನನ್ನ ಮೂಗು ಒಳಗೋಗಿದೆ ಸ್ವಲ್ಪ ಉದ್ದ ಬರಂಗ್ ಮಾಡು ಸ್ವಾಮಿ ಅಂತಂದ. ಅದೇನ್ ಮಾಡ್ತು, ಲಾಸ್ಟ್ ಒಳಗೆ ಆ ಮೂಗು ಟೈ ಅಂತ ಉದ್ದ ಬಂದ್ಬಿಡ್ತು. ಉದ್ದ ಬಂದಿದ ತಕ್ಷಣ ಇವನಿಗೆ ಒಂದೇ ಇದು, ಲಾಸ್ಟ್ ಒಳಗೆ ಗಂಜಿ ಕುಡಿಯೋದು ಗುಂಜಿ ಕುಡಿಯಕ್ ಹಾಕಿಲ್ಲ, ಊಟ ಮಾಡಿದ್ರೆ ಮುಗ್ಗಂಟಿಗೆ ಬರ್ತದೆ, ಏನ್ ಮಾಡುದು ಇದು ಪ್ರಾಬ್ಲಮ್ ಆಗೈತೆ. ಲಾಸ್ಟ್ ಒಳಗೆ ತಿರ್ಗಾ ಹೇಳಿ, ತುಂಬಾ ಇದು ಪ್ರಾಬ್ಲಮ್ ನೋಡಕ್ಕೆ ಅಸಹ್ಯ ಆಗೈತ್ರಿ. ಇವನ್ ಹೇಳ್ತಾನೆ, ನಾನು ಕಾಫಿ ಕುಡಿಯಕ್ಕೂ ಆಗ್ತಲ್ಲ, ಗಂಜಿ ಕುಡಿಯಕ್ಕೂ ಆಗ್ತಲ್ಲ, ಏನ್ ಮಾಡೋದು, ತಿರ್ಗಾ ಇನ್ನೊಂದು ಕಲ್ಲು ಎಷ್ಟು ಬಿಡಿ ಬೇಡ್ಕೊಂಡು ಅಂತ. ಅವ ಇನ್ನೊಂದು ಕಲ್ಲು ಎಷ್ಟು ಬಿಟ್ಟು ಏನ್ ಹೇಳ್ದ, ದೇವ್ರಿಗೆ ಹೇಳ್ದಂತೆ, ನನ್ ಮೂಗು ಒಳಗೊಟ್ಟೋಗ್ಲಿ ಅಂತ. ಅವ ಟೈ ಅಂತ ಒಳಗೊಟ್ಟೋಯ್ತು. ಒಳಗೊಟ್ಟೋಗಿದ ತಕ್ಷಣ ಇವನಿಗೆ, ಅಯ್ಯಯ್ಯೋ ಚಪ್ಪೆ ಮೂಗು ಚೈನಾ ತರ ಇದೆಯಾ, ತುಂಬಾ ಅಸಹ್ಯವಾಗಿದ್ಯಾ ಅಂತಂದ್ಬಿಟ್ಟು ತಿರ್ಗಾ ಹೇಳ್ದು, ಇದು ಮೂರನೇ ಕಲ್ಲಿದೆ ಅದ್ ಹಾಕ್ಬಿಟ್ಟು ನಾರ್ಮಲ್ ಮೊದ್ಲು ಹೆಂಗಿದ್ರು ಹಂಗೆ ಚೆನ್ನಾಗಿದೆ ರೀ ಅಂತಂದ್ಬಿಟ್ಟು ಆ ಕಲ್ಲಷ್ಟು ಬಿಟ್ಟು ಬೇಡ್ಕೊಂಡಂತೆ, ಮೊದ್ಲು ಹೆಂಗಿದ್ಯೋ ಹಂಗೆ ಮಾಡ್ಬಿಡಪ್ಪ ಅಂತ. ಮೊದ್ಲು ಹೆಂಗಿದ್ಯೋ ಹಂಗ ಆಗ್ಬಿಡ್ತು. ಅದಕ್ಕೋಸ್ಕರ ಯಾತಕ್ಕೆ ತಪಸ್ಸು ಮಾಡ್ಬೇಕಾಗಿತ್ತು. ನಾನು ಹೇಳೋದೇನೆಂದ್ರೆ, ದೇವರು ವರವನ್ನು ಕೊಡುವನು. ಕೀರ್ತನೆಗಾರ ಕೇಳ್ತಾನೆ, ನನಗೆ ಒಂದೇ ಒಂದು ವರ ಬೇಕಾಗಿದೆ ಸ್ವಾಮಿ. ಆ ವರ ಏನಂದ್ರೆ, ದೇವರ ಪಾದದಲ್ಲಿ ನಿನ್ನ ಮಂದಿರದಲ್ಲಿ ವಾಸ ಮಾಡಿ ನಿನ್ನನ್ನು ಧ್ಯಾನಿಸುವ ಒಂದು ವರವನ್ನು ಕೊಡು, ನನಗೆ ಬೇರೆ ವರಗಳು ಬೇಡ ಅಂತ ಹೇಳ್ತಾನೆ. ಕಾರಣ ಯಾಕೆ, ಅವನು ಆ ಒಂದು ಹಂಬಲಿಸುವ ಕಾರಣ ಯಾಕೆ, ಬೇರೆ ಜಾಗಗಳನ್ನು ಅವನು ಆಯ್ಕೆ ಮಾಡ್ಕೊಳ್ಳಿಲ್ಲ, ಒಂದೇ ಒಂದು ಜಾಗ ಮಾಡ್ರೆ ಆಯ್ಕೆ ಮಾಡ್ಕೊಂಡ, ಎಲ್ಲಿಂದ, ದೇವರ ಮಂದಿರ. ಯಾಕೆಂದ್ರೆ ಅವನಿಗೆ ದೇವರ ಮಂದಿರದಲ್ಲಿ ಇರುವ ರಹಸ್ಯಗಳನ್ನು, ಇರುವ ಒಂದು ಆಶೀರ್ವಾದಗಳನ್ನು, ಇರುವ ಒಂದು ಗೂಢಾರ್ಥಗಳನ್ನು ಅವನು ತಿಳಿದುಕೊಳ್ಳುವ ಹಾಗೆ ಅವನಿಗೆ ಆಸೆ. ಅಲ್ಲಿ ನೋಡಬೇಕಾದ್ರೆ ಎರಡನೇ ಕಾರ್ಯ ಅವನು ಹೇಳ್ತಾನೆ. ಇಲ್ಲಿ ನೋಡಬೇಕಂದ್ರೆ, ಆ ಜಾಗದಲ್ಲಿ ಮೊದಲನೇದು, ನಿನ್ನ ಮಂದಿರದಲ್ಲಿ ವಾಸಿಸಲ್ಪಡುವ ಧನ್ಯರು ಅಂತ ಹೇಳಿದ. ಅಲ್ಲಿ ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾರೆ ಅಂತ ಅಂದ್ಬಿಟ್ಟು ಕೀರ್ತಿಸುತ್ತಾರೆ. ಎರಡನೇ ಕಾರ್ಯ ನೋಡಬೇಕಂದ್ರೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು, ಬೇರೆ ಎಲ್ಲ ಅಲ್ಲ, ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಈಗ ತುಂಬಾ ಜನ ನಾವು ಚರ್ಚ್ಗೆ ಹೋಗ್ತೀವಿ ಅಲ್ವಾ, ನೀನು ಚರ್ಚ್ಗೆ ಹೋಗ್ತೀಯ, ಜನಗಳು ಚರ್ಚ್ಗೆ ಬರ್ತಾರೆ, ಅನೇಕ ಜನ ಕ್ಯಾಂಡಲ್ ಹಚ್ತಾರೆ, ಬೇಡ್ಕೋತಾರೆ, ವಿಧ ವಿಧವಾಗಿ ಬೇಡ್ಕೊಂಡು ಹೋಗ್ತಾರೆ. ಚರ್ಚ್ಗೆ ಬರೋವರೆಲ್ಲ ಧನ್ಯರಲ್ಲ, ಮಂದಿರಕ್ಕೆ ಬರೋವರೆಲ್ಲ ಧನ್ಯರಲ್ಲ. ಕೀರ್ತನೆಗಾರ ಹೇಳ್ತಾನೆ, ಮೊದಲದು ಮಂದಿರದಲ್ಲಿ ವಾಸ ಮಾಡೋ ಧನ್ಯರು. ಎರಡನೇದಾಗಿ ಹೇಳ್ತಾರೆ, ದೇವರ ಮಂದಿರದಲ್ಲಿ ಇದ್ದು ದೇವರನ್ನ ಸ್ತುತಿ ಮಾಡುತ್ತಾ ಆತನಿಗೆ ಬಲವನ್ನು ಹೊಂದುವವರು. ಮಂದಿರದಲ್ಲಿ ಒಂದು ಬಲ ಇದೆ, ಮಂದಿರದ ದೇವರ ಆಶೀರ್ವಾದ ವಾಸಿಸುತ್ತದೆ, ಮಂದಿರದಲ್ಲಿ ದೇವರ ಪ್ರಸನ್ನತೆ ವಾಸಿಸುತ್ತದೆ, ಮಂದಿರದಲ್ಲಿ ದೇವರ ವಾಕ್ಯಗಳು ಹೇಳಲ್ಪಡುವ ವಾಕ್ಯಗಳಿಂದ ನಮ್ಮ ಜೀವಿತಗಳು ಬದಲಾಗುತ್ತದೆ, ನಮಗೆ ಬರುವ ಸಂಕಟಗಳು ನಾವು ತೀರಿಸಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ವೇಳೆ ಈ ಟಿವಿಯಲ್ಲಿ ನೋಡುವಾಗಲೇ ಸಹ ಅನೇಕ ನೀನು ಪ್ರೋಗ್ರಾಮ್ಗಳು ನೋಡ್ತೀಯ, ಅನೇಕ ಟಿವಿ ಸಂದೇಶಗಳನ್ನು ಸಹ ನೀನು ಕೇಳ್ತೀಯ, ಕೇಳಲ್ಪಡುವಾಗ ಆ ವಾಕ್ಯಗಳ ನಿನ್ನ ರೂಪಿಸುತ್ತದೆ. ಆದ್ದರಿಂದ ಕೀರ್ತನೆಗಾರ ಹೇಳ್ತಾನೆ, ದೇವರೇ ನಿನ್ನ ಒಂದು ಮಂದಿರದಲ್ಲಿ ದೇವರ ಒಂದು ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ದೇವರ ಬಲ, ಮನುಷ್ಯರ ಬಲ ಅಲ್ಲ. ಮನುಷ್ಯನ ಬಲ ಯಾವ ತರ ಅಂತಂದ್ರೆ, ಈಗ ಒಂದು ದೊಡ್ಡ ಆನೆ ಇದೆ ನೋಡಿ, ಆ ಆನೆ ಏನ್ ಮಾಡ್ತದೆ ಗೊತ್ತಾ, ಆ ಆನೆಗೆ ಒಂದು ಚಿಕ್ಕ ಇರುವೆ ಮೂಗಳ ಕೊರ ತಡಿಯಕ್ ಹಾಕಿಲ್ಲ, ಬಿದೋಗ್ಬಿಡ್ತದೆ. ಅದ್ರ ಮೇಲೆ ಶೇಷದ ಕೂತ್ಕೊಂಡಿರ್ತ ಒಬ್ಬ ಮಾವುಟಿಗ, ಈ ಮಾವುಟ ಕೂತ್ಕೊಂಡು ಹೇಳದಾಗೆಲ್ಲ ನಡೆಸ್ತಾ ಇರ್ತಾನ ಅವನ್ನ ಆನೆನ. ಯಾಕೆಂದ್ರೆ ಆನೆ ನಂಬಿ, ಆನೆದು ಒಂದು ಬಲ ಎದುರೊಳಗಿದೆ ಅಂತಂದ್ರೆ ಆನೆ ಬಲ ಸೊಂಡಲಿದೆ. ಆದ್ರೆ ಮೇಲೆ ಕೂತ್ಕೊಂಡಿದ್ದ ವಿಶೇಷದ ಮನುಷ್ಯ, ಅವರ ಬಲ ಯಾವ್ದ್ರೊಳಗಿದೆ ಗೊತ್ತಾ, ತನ್ನ ಬಲದಲ್ಲ ಅವನ ನಂಬಿಕೆಯಲ್ಲಿದೆ. ಆದ್ರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾವು ಆಶೀರ್ವಾದವಾಗಿ ಬಾಳಬೇಕೆಂತಂದ್ರೆ ದೇವರ ಬಲವನ್ನು ಹೊಂದಿಕೊಳ್ಳಬೇಕಾಗಿದೆ.
ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಳ್ಳಬೇಕಾಗಿದೆ, ವಾಕ್ಯದ ಒಂದು ಬಲವನ್ನು ಹೊಂದಿಕೊಳ್ಳಬೇಕಾಗಿದೆ, ದೇವರ ಅನುಗ್ರಹವನ್ನು ಹೊಂದಿಕೊಳ್ಳಬೇಕಾಗಿದೆ. ಯಾವಾಗ ನೀನು ಪರಿಶುದ್ಧಾತ್ಮನ ಬಲವನ್ನು ಹೊಂದ್ಕೊಳ್ತೀಯೋ, ಯಾವಾಗ ದೇವರ ಬಲವನ್ನು ಹೊಂದ್ಕೊಳ್ತೀಯೋ, ಆವಾಗ ನಿನ್ನ ಜೀವಿತದಲ್ಲಿ ತ್ಯಾಸಗಳು ನೋಡ್ತೀಯ. ಮಾತ್ರವಲ್ಲ, ನಿನ್ನ ವೇದದಲ್ಲಿ ನಾವು ನೋಡುವಾಗ ಯೆಶಾಯನು ಬರೆದ ಪ್ರವಾದರ ಪುಸ್ತಕದಲ್ಲಿ 40:31 ನೀನು ಓದುವಾಗ ದೇವರು ಹೇಳ್ತಾರೆ, ಈ ತರ ಹೇಳ್ತಾರೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿ ದಣಿಯರು ನಡೆದರು ಬಳಲರು ಅಂತ ಹೇಳ್ತದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರಂತೆ. ಹೊಸ ಬಲ, ಈ ಒಂದು ಬಲ ನಾವು ಮನುಷ್ಯರ ಬಾಯಿಗಳಿಂದ ವಿವರಿಸಲು ಸಾಧ್ಯವಿಲ್ಲ, ಮನುಷ್ಯರ ಒಂದು ಹೇಳಿಕೆಯನ್ನು ಹೇಳಲು ಸಾಧ್ಯವಿಲ್ಲ. ದೇವರ ಹತ್ತಿರ ನೀವು ಒಂದು ಕೆಲಸ ಮಾಡಿ ನೋಡು, ಒಂದು ದಿನ ಒಂದು ತೀರ್ಮಾನ ತಗೋ, ಬೈಬಲ್ ಓದಕ್ಕೆ ಶುರು ಮಾಡು, ಬೆಳಗ್ಗೆಯಿಂದ ಸಾಯಂಕಾಲ ತಗೊಂಡು ಬೈಬಲ್ ಅಲ್ಲ ಇಲ್ಲಿ ಹೋಗ್ಬೇಡ, ಓದಕ್ಕೆ ಶುರು ಮಾಡು, ನಿನ್ನ ಜೀವಿತದಲ್ಲಿ ಒಂದು ಹೊಸ ಬಲ ನೋಡ್ತೀಯ. ಒಂದು ವೇಳೆ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡು, ಒಂದು ದಿನ ದೇವರ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಕ್ಕೆ ನೋಡು, ಒಂದು ವಿಶೇಷವಾದ ಬಲ ನಿನಗೆ ಸಿಗ್ತದೆ. ಹೌದು ಪ್ರಿಯರೇ, ಹೌದು, ಅಲ್ಲಿ ದೇವರ ಮಂದಿರದಿಂದ ಹೊರಟು ಬರುವ ಒಂದು ಬಲ, ಆ ಬಲದಿಂದ ಕೀರ್ತನೆಗಾರ ಹೇಳ್ತಾನೆ ಏನಾಗ್ತದಂತ, ಅಲ್ಲಿ ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವರು. ಕಣ್ಣೀರಿನ ಒಂದು ತಗ್ಗು, ಮನುಷ್ಯರ ಜೀವಿತದಲ್ಲಿ ಕಣ್ಣೀರೆಂಬ ಒಂದು ತಗ್ಗು ಇದೆ, ಅದು ಹಳ್ಳ. ಈ ಹಳ್ಳದಲ್ಲಿ ಯಾವಾಗ ಎರಡು ಬೆಟ್ಟಗಳು ಕಾಣಲ್ಪಡುತ್ತದೋ ಅದರ ಕೆಳಗೆ ಇವಾಗ ತಗ್ಗು, ಅದರ ಕೆಳಗೆ ಜರಿ ಓಡುತ್ತದೆ, ಅಲ್ಲೇ ಪ್ರಾಣಿಗಳು ದುಷ್ಟ ಮೃಗಗಳೆಲ್ಲ ಎಲ್ಲ ಕ್ರೂರ ಮೃಗಗಳೆಲ್ಲ ಬಂದು ಅಲ್ಲಿ ನೀರನ್ನು ಕುಡಿಯುವುದನ್ನು ನೋಡ್ತೇವೆ. ಅಲ್ಲಿ ಆಪತ್ತುಗಳುಂಟು, ಅಲ್ಲಿ ಭಯಂಕರವಾದ ಕಾರ್ಯಗಳುಂಟು. ಆ ಸಮಯದಲ್ಲ ಅವನಿಗೆ ಹೋಗಕ್ಕಾಗದಿಲ್ಲ. ಆ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ದೇವರು ಹೇಳ್ತಾರೆ, ಅವನು ಕೀರ್ತನಗಾರ ಹೇಳ್ತಾ ಇದ್ದಾನೆ ಏನಂತಂದ್ಬಿಟ್ಟು, ನೀನ ದೇವರ ಬಲದಿಂದ ಆ ಕಣ್ಣೀರಿನ ತಗ್ಗುಗಳನ್ನು ದಾಟುತ್ತೀಯ. ನಿನಗೆ ನಿನ್ನ ಜೀವಿತದಲ್ಲಿ ಕಣ್ಣೀರುಗಳುಂಟು, ಎಷ್ಟೋ ಸಮಸ್ಯೆಗಳುಂಟು, ನಿನ್ನ ಒಂದು ಗಂಡನಿಂದ ಸಮಸ್ಯೆಗಳುಂಟು, ನಿನ್ನ ಕೆಲಸದಲ್ಲಿ ಸಮಸ್ಯೆಗಳುಂಟು, ನಿನಗೆ ಕಣ್ಣೀರುಂಟು, ಜನಗಳ ಮುಂದೆ ನೀನ್ ಏನ್ ಮಾಡ್ತೀಯ ಗೊತ್ತಾ, ಚೆನ್ನಾಗಿ ನಗಾಡ್ಕೊಂಡಿದೀಯ. ಆದ್ರೆ ಒಳಗೆ ನಿನ್ನ ಹೃದಯನ ಕೇಳಿ ನೋಡು, ಎಷ್ಟು ಕಂಬನಿ, ಎಷ್ಟು ವ್ಯಥೆ, ಎಷ್ಟು ಹೃದಯ ಗಾಯವಾಗಿ ಬಿಟ್ಟಿದೆ. ದೇವರೇ, ಯಾಕೆ ನಾನು ಜೀವಿಸ್ಬೇಕು, ಯಾತಕ್ಕೋಸ್ಕರ ನನ್ನ ಸಮಾಧಾನ ಇಲ್ಲ, ನಾನು ಜೀವಿಸ್ಬೇಕು ಅಂತ ಕೇಳಲ್ಪಡ್ತೀಯ? ಹೌದು ಸಹೋದರಿಯೇ, ಹೌದು ಸಹೋದರನೇ. ಆದರೆ ದೇವರು ಹೇಳ್ತಾರೆ, ನೀನು ದೇವರ ಸಮೀಪದಲ್ಲಿ ಬಲವನ್ನು ಹೊಂದುವಾಗ ನಿನ್ನ ಕಣ್ಣೀರಿನ ತಗ್ಗುಗಳನ್ನು ದಾಟುತ್ತೀಯ. ಎಂಥ ಕಣ್ಣೀರುಗಳಿರಲಿ, ಯಾವುದವರ ಸಮಸ್ಯೆಗಳಿರಲಿ, ಕರ್ತು ನಿನ್ನ ಕರಗಳನ್ನು ಹಿಡಿದು ನಡೆಸುವ ಆತನಾಗಿದ್ದಾನೆ. ಒಂದ್ಸಲಿ ಒಬ್ಬ ಮನುಷ್ಯ ಇದ್ದಂತೆ, ಒಬ್ಬ ದೇವ ಸೇವಕ ಏನ್ ಮಾಡ್ದ, ಒಂದು ಹಳ್ಳಿಗೆ ಹೋಗಿ ದೇವ ಸೇವೆ ಮಾಡಬೇಕಾಗಿದೆ. ಅವನು ತನ್ನ ಒಂದು ಅರಣ್ಯವನ್ನು ಕಾಡನ್ನು ದಾಟಿ ಹೋಗ್ಬೇಕಾಗಿದೆ. ದಾಟಿ ಹೋಗುವಾಗ ನಡೆದಿದ್ದೇನು ಅಂತಂದ್ರೆ, ಅವನು ಹೇಳ್ತಾನೆ, ಹೋಗ್ತಾ ಇದ್ದಾನೆ, 3:00 ಸ್ಟಾರ್ಟ್ ಮಾಡ್ದ, ಹೋಗುವಾಗ ಕಾಡನ್ನು ದಾಟ್ಕೊಂಡು ಹೋಗ್ದ, ಎರಡು ಬೆಟ್ಟಗಳ ನಡುವೆ, ಜರಿಗಳ ನಡುವೆ, ನೀರುಗಳ ತಗ್ಗುಗಳಲ್ಲಿ ಇವನು ನಡ್ಕೊಂಡು ಹೋಗ್ತಾ ಇರುವಾಗ ಏನಾಯ್ತು ಅಂದ್ರೆ, ದೇವರನ್ನ ಬೇಡ್ಕೊಂಡೆ ಹೋಗ್ತಾ ಇದ್ದ, ದೇವ್ರೇ ಯಾವುದು ಕಾಡು ಮೃಗಗಳು ನನ್ನ ಮುಟ್ಟಬಾರದು ಸ್ವಾಮಿ, ನಾನು ಆಕೆ ಹೋಗಿ ಆಚೆಗೆ ಹೋಗಿ ನಿನ್ನ ಸುವಾರ್ತೆಯನ್ನು ಸಾರಬೇಕಾಗಿದೆ ಅಂತ. ಅವನು ನಡೆದು ದಾಟ್ತಾ ಇದ್ದಾನೆ. ದಾಟುವಾಗ ಕತ್ಲೆ ಆಗೋಗ್ಬಿಡ್ತು. ಕತ್ಲೆ ಆಗಿದ್ದಾಗ ಆ ಒಂದು ಜರಿಯ ಪ್ರಕಾರದಲ್ಲಿ, ನೀರಿನ ದಡದಲ್ಲಿ ಇವನು ಹೋಗ್ಬೇಕಾಗಿದೆ. ಹೋಗ ದೇವ್ರನ್ನ ಬೇಡ್ಕೊಂಡ, ದೇವ್ರೇ ನನಗೆ ಯಾವುದು ಆಪತ್ತುಗಳು ಆಗ್ಬಾರ್ದು ಅಂತ, ದೇವ್ರನ್ನ ದೇವ್ರೇ ನನ್ನ ಜೊತೆಗಿರು, ನನ್ನ ಜೊತೆಗಿರು ಅಂತ ಬೇಡ್ಕೊಂಡದ. ಹೋಗಿದ ತಕ್ಷಣ ಹತ್ಲಗಡೆ ಸೇರ್ಬಿಟ್ಟ, ಮಾನ ದಿವಸ ಸುವಾರ್ತೆ ಎಲ್ಲ ಸಾರಿ ಮಾನ ದಿವಸ ಬರಕ್ ಶುರು ಮಾಡ್ದ. ಬರುವಾಗ ಆ ಕಾಡನ್ನು ದಾಟುವಾಗ ಇವನಿಗೆ ಭಯಾನಕ ಕಾರ್ಯಗಳು ಉಂಟಾಯ್ತು. ಏನು ಅಂದ್ರೆ, ಅಲ್ಲಿ ಮರಳಿನಲ್ಲಿ, ಎಲ್ಲಿ ನೀರಿನ ತಗ್ಗಿನಲ್ಲಿ ಮರಳಿರುತ್ತಲ್ಲ, ಆ ಜಾಗದಲ್ಲಿ ಇವನು ಹೆಜ್ಜಾಕೊಂಡು ಬರ್ತಾ ಇರುವಾಗ ನೋಡ್ತಾನೆ, ಇವನು ನಿನ್ನೆ ನಡೆದು ಬಂದ ಇವನ ಹೆಜ್ಜೆಗಳು ಕಾಣ್ತಾ ಇದೆ, ಪಕ್ಕದಲ್ಲಿ ಇನ್ನೊಂದು ಎರಡು ಹೆಜ್ಜೆ ಇದೆ. ಮೊದಲು ನೋಡ್ತಾನೆ ಇವನು ಎರಡು ಹೆಜ್ಜೆಗಳು ಮಾತ್ರ ಇದೆ. ಆವಾಗ ಇವನು ದೇವ್ರೆ, ಇಂಥ ಒಂದು ಭಯಂಕರ ಕಾಡಿನಲ್ಲಿ ರಾತ್ರಿ ಬಂದೇ ಕಣ್ ಕಾಣಲಿಲ್ಲ, ಇವಾಗ ಹಗಲೇ ನೋಡ್ತೀನಿ ಎಲ್ಲ ಚೆನ್ನಾಗಿದೆ, ಆದ್ರೆ ಕಾಡು ಭಯಂಕರವಾಗಿದೆ, ಈ ಒಂದು ಭಯಂಕರ ಕಾಡಲ್ಲಿ ನಾನೊಬ್ಬನೇ ನಡ್ಕೊಂಬನ್ನ ಅಂತ ಹೇಳುವಾಗ ದೇವರ ಸ್ವರ ಕೇಳ್ದಂತೆ, ಮಹನೇ ನಾನು ಇನ್ನೊಂದಿಗಿದ್ದೆ ಹೇಳ್ತಂತೆ. ಒಂದು ಕಾಣುವ ಹೆಜ್ಜೆ ಎರಡು ಅಂತ ಕೇಳುವಾಗ ಅದು ನಿನ್ನ ಹೆಜ್ಜೆ. ಆಗ ದೇವರೇ ಇನ್ಯಾರು ಇನ್ನೂ ಎರಡು ಹೆಜ್ಜೆ ಕಾಣ್ತಾ ಇಲ್ಲ, ಒಂದ್ರೆ ಸಹಿತ ಅಂದ, ಬೇರೆ ಯಾರು ಬಂದು ಕಳ್ಳು ಕಾಕರ ಬಂದ್ರ ಅಂತ ಕೇಳುವಾಗ ಅವಾಗ ದೇವ್ರು ಹೇಳಿದ್ರೆ, ಮಹನೇ ನಿನ್ನದಲ್ಲ, ಇನ್ನೊಂದು ಹೆಜ್ಜೆ, ಒಂದು ಎರಡು ಎರಡು ಹೆಜ್ಜೆ ನಿನ್ನದು, ಇನ್ನೊಂದು ಕಾಣುವ ಎರಡು ಹೆಜ್ಜೆ ಅದು ನನ್ನದು. ಆ
ಅವಾಗ ದೇವರು ಅವನೊಂದಿಗೆ ನಡ್ಕೊಂಡು ಬರ್ತಾ ಇದ್ರಂತೆ. ಸ್ವಲ್ಪ ಹೊತ್ತಿಗೆ ಅವನು ಬಹಳಕ್ಕೆ ಶುರು ಮಾಡ್ದ, ಯಾಕಪ್ಪ ಅಳ್ತಾ ಇದೆಯಾ ಅಂತ ದೇವ್ರು ಕೇಳುವಾಗ, ದೇವ್ರೇ ನೀನ್ ನನ್ನೊಂದಿಗೆ ಬಂದೆ ಅಂತ ಹೇಳಿದೆ, ತಿರ್ಗಾ ನೋಡೋ ಎರಡೆ ಹೆಜ್ಜೆ ಇದೆಯಲ್ಲ, ಇನ್ನೊಂದು ನಿನ್ನ ಹೆಡ್ಜೆ ಕಾಣ್ತಲ್ವಾ, ಅವಾಗ ನನ್ನ ಬಿಟ್ಬಿಟ್ಟು ಹೊರಡೋಗ್ಬಿಟ್ಟ ಅಂತ ಹೇಳಿದಾಗ, ಅವಾಗ ದೇವ್ರು ಹೇಳಿದ್ರಂತೆ, ಮಹನೆ ನೀನು ತುಂಬಾ ಪ್ರಯಾಸ ಪಟ್ಟು ನಡೆಯಕ್ಕಾಗದೆ ಕಷ್ಟ ಬಿಡ್ತಾ ಇರುವಾಗ ನಾನು ನಿನ್ನ ಹೊತ್ಕೊಂಡು ಬಂದೆ, ಕಾಣ್ತಾರ ಹೆಜ್ಜೆ ನಿಂದಲ್ಲ, ಕಾಣ್ತಾರ ಹೆಜ್ಜೆ ನಂದು, ಈ ಭಯಂಕರ ಕಾಡಿನಲ್ಲಿ ನಿನ್ನ ಹೊತ್ಕೊಂಡು ನಾನೇ ದಾಟಿಸ್ಕೊಂಡ್ಬಂದೆ ಅಂತ ಹೇಳಿದ್ರಂತೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನ ಒಂದು ಕಣ್ಣೀರನ್ನು ತಡ್ಗನ್ನು ದಾಟುವ ಹಾಗೆ ಕರ್ತನು ನಿನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ದೇವರ ಮಂದಿರದಲ್ಲಿ ಕಾದಿರುವಾಗ, ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ, ದೇವರ ಬಲವನ್ನು ಹೊಂದಿಕೊಳ್ಳುವಾಗ ನಿನ್ನ ಸಮಸ್ಯೆಗಳಾಗಲಿ ನಿನ್ನ ಕಣ್ಣೀರ ಜೀವಿತಗಳಾಗಲಿ ಅದು ಎಲ್ಲ ಹೊರಟೋಗುತ್ತೆ. ಆತನು ಸಾಕಿಸುವನು. ಕಣ್ಣೀರಿನ ತಗ್ಗುಗಳನ್ನು ಏನ್ ಮಾಡ್ತಂತೆ ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಅಲ್ಲಿ ಕಣ್ಣೀರು ತುಂಬಿ 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 ಏನ್ ಮಾಡ್ತಾ ಗೊತ್ತಾ, ಅಲ್ಲಿ ನೀರೆಲ್ಲ ಒರತೆಗಳಾಗ್ಬಿಡ್ತಾರೆ. ನಿನ್ನ ಕಣ್ಣೀರಲ್ಲಿ ಮನೆಯಲ್ಲಿ ಕೂತ್ಕೊಂಡು ಬಾಗಲಾಕೊಂಡು ಕಣ್ಣೀರು ಸುರಿಸ್ತಾ ಇರುವ, ದೇವರಲ್ಲಿ ಪ್ರಾರ್ಥನೆ ಮಾಡಿತರುವ, ಆ ಕಣ್ಣೀರು ದೇವ್ರ ಕೈಯಲ್ಲಿ ಕೊಂಡಿರ್ತಾರೆ, ಅದು ವೇಸ್ಟ್ ಆಗ್ಬಿಡಲ್ಲ. ಆ ಒಂದು ಕಣ್ಣೀರಲ್ಲಿ ಏನಾಗ್ತದೆ, ಒಂದು ನೀರು ಬೀಳುವಾಗ ಸಸಿಗಳು ಬೆಳೆಯುತ್ತದೆ. ನಿನ್ನ ಕಣ್ಣೀರು ಕಂಬನಿಗಳು ಬೀಳುವಾಗ ಅಲ್ಲಿ ನಿನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ಒಂದು ಕಣ್ಣೀರಿನ ಹಾನಿಗಳು ಸಹ ವೇಸ್ಟ್ ಆಗೋದಿಲ್ಲ. ಆದ್ರಿಂದ ಕೀರ್ತನೆಗಾರ ಹೇಳ್ತಾನೆ, ಮುಂಗಾರು ಮಳೆಯೋದನ್ನು ಸಮೃದ್ಧಿಗೊಳಿಸುತ್ತದೆ. ಮುಂಗಾರು ಮಳೆ ಪ್ರಕಾರದಲ್ಲಿ ನಿನ್ನ ಕಣ್ಣೀರುಗಳು ಕಾಣುತ್ತದೆ. ಮಾತ್ರವಲ್ಲ, ಎಳ್ಳ ವಚನ ಹೀಗಿರುತ್ತದೆ, ಅವರು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಗೆ ಸೇರಿ ಸೇನಾಧೀಶ್ವರದ ಯೆಹೋವ ದೇವರ ದೇವರೇ ನನ್ನ ಮೊರೆಯನ್ನು ಕೇಳು. ಅವರೆಲ್ಲ ಸೇರ್ತಾರಂತೆ ಅಂತಂದ್ರೆ, ದೇವರ ಸಮೀಪದಲ್ಲಿ ಬರುವಾಗ ಇನ್ನ ಹೆಚ್ಚಾಗಿ ಹೆಚ್ಚಾಗಿ ಬಲ ಹೊಂದಿ ದೇವರ ಹತ್ತಿರ ದೇವ ಗಿರಿಗೆ ಸೇರ್ತಂತೆ. ಯಾವಾಗ ನೀನು ಕಣ್ಣೀರಲ್ಲಿ ದೇವರ ಪಾದದಲ್ಲಿ ಬಂದಿರ್ತೀಯೋ, ದೇವರನ್ನು ಸೂಚಿಸುತ್ತೀಯೋ, ದೇವರ ಮಂದಿರ ದೇವರ ಬಲವನ್ನು ಹೊಂದುತ್ತೀಯೋ, ಅವಾಗ ನೀನು ಕಣ್ಣೀರ ತಗ್ಗುಗಳನ್ನು ದಾಟ್ತೀಯ. ಮಾತ್ರವಲ್ಲ, ದೇವರು ಇನ್ನ ಹೆಚ್ಚಾಗಿ ಬಲವನ್ನು ಕೊಡ್ತಾರೆ ನಿನಗೆ. ನಿನ್ನ ನೆನೆಸಿದ ಪ್ರಕಾರದಲ್ಲಿ ದೇವರು ಬಲ ಕೊಡ್ತಾರೆ, ನಿನಗೆ ವರಗಳನ್ನ ಕೊಡ್ತಾರೆ, ದೇವರು ಎಲ್ಲ ಸಮಸ್ಯೆಗಳು ಮೆಟ್ಟಿ ನಿಲ್ಲುವ ಹಾಗೆ. ಯಾಕೆಂದ್ರೆ ಒಂದ್ಸಲಿ ನಾನು ಸಿಂಗಾಪುರ್ಗೆ ಹೋಗಿದ್ದೆ. ಸಿಂಗಾಪುರ್ಗೆ ಹೋಗಿರುವಾಗ ಏನಾಯ್ತು ಅಂದ್ರೆ, ಬೆಟ್ಟಗಳು ಲೈನ್ ಹತ್ತಿರ ಹತ್ತಾ ಇದೀವಿ, ಹತ್ತುತ್ತಾ ಇರುವಾಗ ಮೋಡಗಳೆಲ್ಲ ಮೇಲಿದೆ, ಮಳೆ ಬರ್ತಾ ಇದೆ. ಲಾಸ್ಟ್ ಒಳಗೆ ನೋಡಿದ್ರೆ ಮಳೆ ಬರೋ ಟೈಮ್ಲಿ ಪ್ಲೇನ್ ಮೇಲತ್ತದು, ಹತ್ತುವಾಗ ಲಾಸ್ಟ್ ಒಳಗೆ ಮೋಡ ದಾಟಿ ಹೊರಟೋಯ್ತು. ಮೋಡ ದಾಟಿ ಹೊರಟೋವಾಗ ಏನಾಯ್ತು ಗೊತ್ತಾ, ಮೋಡ ನನ್ನ ಕಾಲು ಕೆಳಗಿದೆ. ಅವಾಗ ಮಳೆ ಸಿಡಿಲು ಅನಾಹುತ ಎಲ್ಲ ಕಾರ್ಯಗಳು ಎಲ್ಲಿದೆ ಗೊತ್ತಾ, ನನ್ನ ಕಾಲು ಕೆಳಗಿದೆ, ನಾನು ಮೋಡಗಳ ದಾಟಿ ಮೇಲಿದ್ದೀನಿ. ಯಾವಾಗ ನೀನು ದೇವರ ಸಮೀಪದಲ್ಲಿ ಕಾಣಲ್ಪಡುತ್ತೀಯೋ, ದೇವರ ಪಾದದಲ್ಲಿ ನೀನು ಕಾಣಲ್ಪಡುತ್ತೀಯೋ, ಕರ್ತನನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಆಪತ್ತುಗಳಾಗಲಿ ನಿನಗೆ ಮಳೆಗಳಾಗಲಿ ಸಿಡಿಲಾಗಲಿ ನಿನ್ನ ಪಾದದ ಕೆಳಗಿರ್ತದೆ. ಮಾತ್ರವಲ್ಲ, ಮೂರನೇದಾಗಿ ಒಬ್ಬ ಧನ್ಯರು ಅಂತ ಹೇಳ್ತಾರೆ. ಯಾರು ಮೂರನೇದಾಗಿ ಧನ್ಯರು ಅಂತ ಹೇಳಲ್ಪಡುವಾಗ 12 ವಚನದಲ್ಲಿ 84ನೇ ಕೀರ್ತನೆ 12 ವಚನದಲ್ಲಿ ನಿನ್ನಲ್ಲಿ ಭರವಸೆ ಬಿಡುವರ ಮನುಷ್ಯರು ಧನ್ಯನು. ಯಾರು ಧನ್ಯರಂತೆ, ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯರು ಧನ್ಯರು. ಮೊದಲನೇದಾಗಿ ದೇವರ ಮಂದಿರದಲ್ಲಿ ವಾಸ ಮಾಡುವನು ಧನ್ಯನು. ಎರಡನೇದಾಗಿ ಅವರಲ್ಲಿ ಬಲವನ್ನು ಹೊಂದುವನು ಧನ್ಯರು. ಅವರು ಕಣ್ಣೀರಿನ ತಗ್ಗುಗಳನ್ನು ದಾಟಿ ಬರುವರು, ಇನ್ನು ಹೆಚ್ಚಾದ ಬಲವನ್ನು ಹೊಂದುವರು. ಮೂರನೇದಾಗಿ ಯಾರು ಧನ್ಯರು, ದೇವರಲ್ಲಿ ಯಹೋವನಲ್ಲಿ ನಂಬಿಕೆ ಇಡುವರು ಧನ್ಯರು. ನಂಬಿಕೆ, ಇವತ್ತು ನಂಬಿಕೆ ಯಾರ್ಯಾರ ಮೇಲೆ ಹೋಗ್ತೀಯಾ? ಇವತ್ತು ಹೋಟ್ಲು ಹೋಗ್ತೀಯಾ? ಹೋಟ್ಲು ಹೋದಾಗ ಮಸಾಲೆ ದೋಸೆ ಕೇಳ್ತೀಯಾ? ಮಸಾಲೆ ದೋಸೆ ಕೇಳಿದ ತಕ್ಷಣ ಮಸಾಲೆ ದೋಸೆ ಅವನು ಆರ್ಡರ್ ಮಾಡಿ ತಗೊಂಡ್ಬರ್ತಾನೆ. ನೀನು ಅಲ್ಲಿ ತಂಗ ಸುಮ್ಮನೆ ಕೂತಿರ್ತೀಯ? ಅವಾಗ ನಿಂಗೆ ಸಂದೇಹ ಇಲ್ಲ. ಮಸಾಲೆ ದೋಸೆ ತರುವಾಗ ಜೊತೆಗೆ ಸಾಂಬಾರು ತರ್ತಾನೆ, ಚಟ್ನಿನು ತರ್ತಾನೆ. ಅವಾಗ ನೀನು ಸಂದೇಹದಿಂದ ಮಸಾಲೆ ದೋಸೆ ಆರ್ಡರ್ ಮಾಡಿ ಚಟ್ನಿ ತರ್ತೀಯಪ್ಪ, ಸಾಂಬಾರು ತರ್ತೀಯ ಕೇಳ್ತೀಯ? ಇಲ್ಲ ಇಲ್ಲ, ಯಾಕೆಂದ್ರೆ ನಂಬಿಕೆ ಕೂತಿರ್ತೀಯ. ಮಸಾಲೆ ದೋಸೆ ಆರ್ಡರ್ ಮಾಡಿದ್ರೆ ಇದೆಲ್ಲ ಬರುತ್ತೆ ಜೊತೆಗೆ ಅಂತ. ಅದೇ ಪ್ರಕಾರದಲ್ಲಿ ನಿನ್ನಲ್ಲಿ ನಂಬಿಕೆ ಇಡುವವರು ಧನ್ಯರು. ಯಾರಲ್ಲಿ ನಂಬಿಕೆ ಇಡುವರು? ದೇವರ ಮೇಲೆ ಪೂರ್ಣ ನಂಬಿಕೆ. ಶಾದ್ರಾಕ್ ಮೇಶಕ್ ಅಬೇದ್ನೆಗೋ ಅವರನ್ನು ಅವರ ವಿಗ್ರಹಕ್ಕೆ ಅವರು ಆರಾಧಿಸದೆ ಇರುವ ಕ್ಷಣದಲ್ಲಿ ಅವರನ್ನು 7 ವಿಧವಾದ 7 ರಷ್ಟು ಹೆಚ್ಚಿಗೆ ಇರುವ ಆ ಅಗ್ನಿ ಶೂಳೆಯಲ್ಲಿ ಹಾಕುವಾಗ ಏನ್ ನಡೆಯುತ್ತೆ ಗೊತ್ತಾ, ಅವ್ರನ್ನ ಎತ್ತಾಕ್ಬಿಟ್ರು. ಎತ್ತಾಕ್ದಾಗ ಅವರು ದೇವರ ಮೇಲೆ ನಂಬಿಕೆ ಇಟ್ರು. ಈ ಒಂದು ಅಗ್ನಿಯಿಂದ ಯೇಸು ಕ್ರಿಸ್ತನು ಕರ್ತನು ಬಿಡಿಸಬಲ್ಲವನಾಗಿದ್ದಾನೆ. ಬಿಡಿಸದೆ ಹೋದರೂ ಸರಿ, ನೀನಿಟ್ಟಿರುವ ಈ ಕಾರ್ಯಗಳಿಗೆ ನಾವು ಆರಾಧಿಸಲು ಹೋಗುವುದಿಲ್ಲ ಅಂತ ಹೇಳಿದ್ರು. ಧೈರ್ಯವಾಗಿ
ಅವರಿಗೆ ದೇವರ ಮೇಲೆ ನಂಬಿಕೆ ಇತ್ತು. ನಂಬಿಕೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನಗೆ ದೇವರ ಮೇಲೆ ನಂಬಿಕೆ ಬೇಕು. ಒಂದೇ ಒಂದು ಸಂಭವಗಳನ್ನು ಹೇಳಿ ನಾನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯ, ಒಬ್ಬ ತಂದೆ, ಒಬ್ಬ ತಂದೆ ಇದ್ದ, ಒಬ್ಬ ಮಗ ಇದ್ದ. ಮಗ ಚಿಕ್ಕ ಹುಡುಗ, ಅವನು ಒಂದು ಹಾಳು ಬಾವಿಗೆ ಬಿದ್ದೋದ. ಬಿದ್ದೋಗಿದ ತಕ್ಷಣ ಏನ್ ಮಾಡ್ದ, ಅದ್ ಕೂತ್ಕೊಳ್ತಾ ಇದ್ದಾನೆ. ಅಕ್ಕ ಪಕ್ಕದೆಲ್ಲ ಜನಗಳು ಬಂದ್ರು. ಬಂದಿದ ತಕ್ಷಣ ಒಬ್ಬ ಪೈಲ್ವಾನ್ ಬಂದ, ಒಂದು ಹಗ್ಗ ನಿಲ್ಲಿಸ್ದ. ಹಗ್ಗ ನಿಲ್ಲಿಸ್ಬಿಟ್ಟು, ಮಗ ಹುಡುಗ ಅದ್ ಹಿಡ್ಕೊಳಪ್ಪ, ನಾನು ನೀನೆ ಹೇಳಿತೀನಿ ಮೇಲಕ್ಕೆ ಅಂತ ಹೇಳ್ದ. ಅವ್ನು ಬೇಡ ಬೇಡ ಬೇಡಪ್ಪ ಅಂದ. ನಮ್ಮಪ್ಪನ ಕರಿಯಿಂದ, ಅವರಪ್ಪ ಕೆಮ್ಳು, ಅವನ್ ಟಿ ಬಿ ಕಾಯಿಲೆ, ಸಣ್ಣಗಿದ್ದಾನೆ. ಅವನ ಕರಿಯುವಾಗ ಲಾಸ್ಟ್ ಒಳಗೆ ಅವ್ರ ಅಪ್ಪನ ಕರ್ಕೊಂಡ್ಬಂದ್ರು. ಅವ್ರ ಅಪ್ಪನ ಕರ್ಕೊಂಡ್ ದಿವಸ ಹಗ್ಗ ಹಿಡ್ಕೊಂಡು ಈ ಪೈಲ್ವಾನ್ಗಳ ಹಿಂದೆ ಇಟ್ಕೊಂಡ್ರು. ಹಗ್ಗ ಹಿಡ್ಕೊಂಡಿದ ತಕ್ಷಣ ಮೇಲ್ ಬಂದ. ಮೇಲ್ ಬಂದಿದ ತಕ್ಷಣ ಕೇಳ್ದ ಪೈಲ್ವಾನ್, ಕೇಳ್ತಾವನೆ, ಯಾಕಪ್ಪ ನಿಮ್ಮಪ್ಪ ಅಷ್ಟೊಂದು ಕಾಯಿಲೆ, ಅವನು ಅವನು ಹಿಡ್ಕೊಂಡಾಗ ನೀನ್ ಮೇಲ್ ಬಂದೆ, ನಾನು ಹಿಡ್ಕೊಂಡಾಗ ಬೇರೆ ಬರಲಿಲ್ಲ ಅಂದಾಗ ಅವನು ಹೇಳ್ದ, ನಮ್ಮ ಅಪ್ಪನ ಮೇಲೆ ನನ್ನ ನಂಬಿಕೆ ಇದೆ. ನಿನಗೆ ಒಂದ್ ವೇಳೆ ಇರ್ಬೇಕು ಹಚ್ಚಿದ್ರೆ, ಒಂದ್ ವೇಳೆ ನೀನ್ ಚೇರ್ ಕಚ್ಚಿಬಿಟ್ಟರೆ ನನ್ನ ಬಿಟ್ಬಿಡ್ತೀಯಾ, ನಾನು ಕೆಳಗೋಗಿ ಸಾಯ್ಬೇಕು. ಆದ್ರೆ ನಮ್ಮಪ್ಪ ಏನ್ ಮಾಡುದು ಸರಿ, ಮಗನ್ನ ರಕ್ಷಿಸ್ಬೇಕು ಅಂತ ಅವನು ಬಲದಿಂದ ಕಾಣಲ್ಬಿಡ್ತಾನೆ, ಅವನ ಮೇಲೆ ನನ್ನ ನಂಬಿಕೆ ಇದೆ ಅಂತ. ಆತರ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಯೇಸುವಿನ ಮೇಲೆ ನಂಬಿಕೆ ಇಡಿ. ಆತ ನಿಮ್ ರಕ್ಷಿಸ್ತಾನೆ, ನಿಮ್ಮ ಜೀವಿತ ಮಾರ್ಪಡುತ್ತದೆ, ನಿನ್ನ ಎಲ್ಲ ಕರೆಗಳು ಮಾರ್ಪಡುತ್ತದೆ. ಆದ್ರಿಂದ ಆತನ ಮೇಲೆ, ಯೇಸುವಿನ ಮೇಲೆ ನಂಬಿಕೆ ಇಡುವನು ಅವನು ಧನ್ಯನು. ಮೂರು ವಿಧವಾದ ಜನಗಳು ಧನ್ಯರು. ಮೊದಲನೇದಾಗಿ ಆತನ ಮಂದಿರದಲ್ಲಿ ವಾಸ ಮಾಡುವ ಧನ್ಯರು. ಎರಡನೇದಾಗಿ ಮಂದಿರದಲ್ಲಿ ಆತನ ಬಲವನ್ನು ಹೊಂದುವರು ಧನ್ಯರು. ಮೂರನೇದಾಗಿ ಆತನ ಮೇಲೆ ನಂಬಿಕೆ ಇಡುವರು ಧನ್ಯರು. ನಂಬಿಕೆ ಇಡೋಣ. ನಂಬಿಕೆ ಇಡುವಾಗ ದೇವರನ್ನ ಜೀವಿತವನ್ನು ಮಾರ್ಪಡಿಸ್ತಾರೆ, ನಿನ್ನ ಎಲ್ಲ ಸಂಕಟಗಳನ್ನು ಸಮಸ್ಯೆಗಳನ್ನು ಮಾರ್ಪಡಿಸ್ತಾರೆ. ಕಣ್ಣುಗಳನ್ನು ಮುಚ್ಚೋಣವ, ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕೋಸ್ಕರವಾಗಿ ಬೇಡುತ್ತೇನೆ. ಈ ಟಿ ವಿ ಮುಂದೆ ಕೂತಿಕೊಂಡು ನೋಡುತ್ತಾರೆ ಮಕ್ಕಳಿಗೋಸ್ಕರ ಬೇಡುತ್ತೇನೆ ಸ್ವಾಮಿ. ಈ ಮಕ್ಕಳನ್ನು ಆಶೀರ್ವಿಸು, ಮಕ್ಕಳ ಸಮಸ್ಯೆಗಳನ್ನು ಬಾಕಿಯರಿಸು. ಮಕ್ಕಳು ಕಣ್ಣೀರಿಂದ ಕಾಣಲ್ಬಿಡ್ತಾ ಇದ್ದಾರೆ ಸ್ವಾಮಿ. ಎಷ್ಟು ಕಣ್ಣೀರು, ಎಷ್ಟೊಂದು ವ್ಯಥೆ, ಈ ಕಣ್ಣೀರಿಂದ ಹೊರಗೆ ಬರಲು ಕಾಣಲ್ಬಿಡುತ್ತಾರೆ. ಈ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆಪ್ಪ ಇಷ್ಟಪಡ್ತಾರೆ, ಆಗ್ತಾ ಇಲ್ಲ. ಆದ್ರಿಂದ ದೇವರೇ, ಈ ಮಕ್ಕಳನ್ನು ಸ್ವಾಮಿ ನೀನು ಬಿಡುಗಡೆ ಮಾಡಬೇಕೆಂದು ಬಿಡುತ್ತಾರೆ. ನಿನ್ನ ಪ್ರಸನ್ನತೆ ಆ ಮಕ್ಕಳ ಮನೆಯಲ್ಲಿ ಚಲಿಸಲಿ ಸ್ವಾಮಿ. ನಿನ್ನ ಮಹಿಮೆ ಮಕ್ಕಳನ್ನು ಮುಟ್ಟಲಿ ಸ್ವಾಮಿ. ಟಿವಿ ಮುಂದೆ ಮೊಣಕಾಲುಗಳನ್ನಿಟ್ಟು ಒಂದು ವೇಳೆ ಕೂತ್ಕೊಂಡು ಪ್ರಾರ್ಥಿಸುವ ಮಕ್ಕಳಿಗೆ ದೇವನೇ, ನಿನ್ನ ಪ್ರಸನ್ನತೆ ಮಕ್ಕಳಿಗೆ ಮುಟ್ಟಿ ಬಿಡುಗಡೆ ಒಂದು ಕೃಪೆ ಮಾಡು. ಅವರ ಕಣ್ಣೀರುಗಳನ್ನು ಒರೆಸು ಸ್ವಾಮಿ. ಯಾವ ಸಮಸ್ಯೆಗಳನ್ನು ಬಗೆಹರಿಸು. ಯಾವ ಕಾಯಿಲೆಗಳನ್ನು ಯೇಸು ಕ್ರಿಸ್ತನ ಹೆಸರಿ ಗುಣ ಒಂದು ಕಟ್ಟಲೆ ಕೊಡ್ತಾನೆ. ಅದ್ಭುತವನ್ನು ಕಾಣಲ್ಪಡಲಿ. ಮಕ್ಕಳನ್ನು ಆಶೀರ್ವಿಸು, ಕೃಪೆ ಮಾಡು, ಕಾದುಕೋ, ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮೊಂದಿಗೆ ಮಾತಾಡಿದ್ದಾರೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಿ, ಫೋನ್ ಮಾಡಿ, ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಗಾಡ್ ಬ್ಲೆಸ್ ಯು. ಈ ಕಾರ್ಯಕ್ರಮ ಮೂಲಕ ನೀವು ಆಶೀರ್ವಾದವನ್ನು ಹೊಂದಿದ್ದರೆ ನಮಗೆ ಬರೆದು ತಿಳಿಸಿ. ನಮ್ಮ ಅಡ್ರೆಸ್: ಪೀನಿಯಲ್ ಚರ್ಚ್, ನಂಬರ್ 12, ಲೋಕೆಸ್ಟೆಂಟ್ ರೋಡ್, ಥರ್ಡ್ ಕ್ರಾಸ್, ಶಾಮಣ್ಣ ಲೇಔಟ್, ಓಲ್ಡ್ ಕಾವೇರಿ ಬಾರ್, KSFC ಲೇಔಟ್, ನಿಂಗ್ಲಾಜಪುರಂ, ಬ್ಯಾಂಗ್ಳೂರ್ 84. ನಮ್ಮ ಫೋನ್ ನಂಬರ್ 2547-0079, ಮೊಬೈಲ್ ನಂಬರ್ 9880144044. ಬರೋ ವಾರ ಮತ್ತೆ ಭೇಟಿಯಾಗೋಣ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ.